ವೃದ್ಧಾಶ್ರಮದ ವೃದ್ಧರಿಗೆ ಫ್ಲೈಟ್ನಲ್ಲಿ ಟೂರ್ ಭಾಗ್ಯ. ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಬಿಂದಾಸಾಕಿ ಕಾಲ ಕಳೆದ ಹಿರಿಯ ಜೀವಿಗಳು ಅಂದ ಹಾಗೆ ಈ ಎಲ್ಲ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಮಗೆ ಪುನೀತ್ ರಾಜ್ಕುಮಾರ್ ಅವರ ರಾಜಕುಮಾರ ಚಿತ್ರ ನೆನಪಿಗೆ ಬರಬಹುದು. ರಾಜಕುಮಾರ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮದಲ್ಲಿದ್ದ ವೃದ್ಧರನ್ನ ಫ್ಲೈಟ್ನಲ್ಲಿ ಪ್ರವಾಸಕ್ಕೆ ಕರೆದೊಯ್ತಾರೆ. ಅದೇ ಸ್ಟೈಲಲ್ಲಿ ಇದೀಗ ಬೆಳಗಾವಿ ವೃದ್ಧಾಶ್ರಮವೊಂದರ 37 ಜನ ಹಿರಿಯ ಜೀವಿಗಳಿಗೆ ವಿಶೇಷ ಟೂರ್ ಕಲ್ಪಿಸಲಾಗಿದೆ. ಹೌದು, ಎಲ್ಲ ದುಃಖವನ್ನ ಮರೆತು ಖುಷಿ ಸಂಭ್ರಮಿಸ್ತಾ ಇರುವ ಈ ಹಿರಿಯ ಜೀವಿಗಳು ಇಂದು ಫ್ಲೈಟ್ನಲ್ಲಿ ಟೂರ್ಗೆ ಹೋಗುವ ಮೂಲಕ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಬೇಂದಾಸಾಗಿ ಕಾಲ ಕಳೆಯುತ್ತಿದ್ದಾರೆ. ಬೆಳಗಾವಿ ನಗರದಲ್ಲಿರುವ ಶಾಂತಾಯಿ ವೃದ್ಧಾಶ್ರಮದ ಸಂಸ್ಥಾಪಕರಾದ ಮಾಜಿ ಮೇಯರ್ ವಿಜಯ್ ಮೋರೆ ಅವರೇ 37 ಜನ ವೃದ್ಧರಿಗೆ ವಿಶೇಷ ಟೂರ್ ಕಲ್ಪಿಸಿಕೊಟ್ಟಿದ್ದಾರೆ. ಬೆಳಗಾವಿಯಿಂದ ನಿನ್ನೆ ಸಂಜೆ ವಿಮಾನ ಏರಿ ಮುಂಬೈಗೆ ಆಗಮಿಸಿದ್ದು ಖುದ್ದ ವಿಜಯ್ ಮೋರೆ ಅವರೇ ಹಿರಿಯ ಜೀವಿಗಳೊಂದಿಗೆ ಪ್ರವಾಸವನ್ನು ಸಂಭ್ರಮಿಸ್ತಾ ಇದ್ದಾರೆ. ಕಳೆದ 25 ವರ್ಷದಿಂದ ನಾವು ಶಾಂತಾಯಿ ವೃದ್ಧಾಶ್ರಮ ನಡೆಸ್ತಾ ಇದ್ದೇವೆ. ಸನ್ಮಾನ್ಯ ನಮ್ಮ ಮಿತ್ರ ಆದಂಥ ವಿಜಯ್ ಪಾಟೀಲ್ ಅವ್ರ ಮದರ್ ಹೆಸರಲ್ಲೇ ವಿಜಯ್ ಪಾಟೀಲು ಮತ್ತು ಎಲ್ಲ ಸಂಚಾಲಕ ಮಂಡಳ ವತಿಯಿಂದ 20 ವರ್ಷ ಈ ಕಂಪ್ಲೀಟ್ ಆಗಿದೆ. ಈ 20 ವರ್ಷ ಕಂಪ್ಲೀಟ್ ಆದ ಬಳಿಕ ತಿಂಗಳ ಒಂದೊಂದು ಪ್ರೋಗ್ರಾಮ್ ತೊಗೋಬೇಕಂತೇಳಿ ನಾವು ಸಾಕಷ್ಟು ಪ್ರೋಗ್ರಾಮ್ನ ಮಾಡ್ತಾ ಇದ್ದೇವೆ. ಕಳೆದ 7-8 ವರ್ಷದಿಂದ ನಾವು ಮೈಸೂರಿಗೆ ಎಲ್ಲ ಅಜ್ಜಾಜಿಯವ್ರು ಕರ್ಕೊಂಡು ಮೈಸೂರಿಗೆ ಹೋಗೋರಿದ್ದು ಬೈ ಫ್ಲೈಟ್ ಎಲ್ಲ ನಾವು ಬಸ್ ಪ್ರವಾಸ ಮಾಡಿಸಿದ್ವು, ಟ್ರೈನ್ ಪ್ರವಾಸ ಮಾಡಿಸಿದ್ವು, ಎಲ್ಲ ಪ್ರವಾಸವೂ ಆಗಿದೆ, ಆದರೆ ವಿಮಾನ ಪ್ರವಾಸವೂ ಆಗಿರಕ್ಕಿಲ್ಲ. ಸೊ 7-8 ವರ್ಷದಿಂದ ಈ ವಿಚಾರನ ಮಾಡಿದಾಗ ಮೊನ್ನೆ ಒಂದು ತಿಂಗಳಿಂದ ಮುಂಬೈದ ಉದ್ಯಮಿ ಅನಿಲ್ ಜೈನ್ ಅವರು ನಮ್ಮ ಶಾಂತಾ ವೃದ್ಧಾಶ್ರಮ ಭೇಟಿ ಕೊಟ್ಟರು. ಅವರು ನಮಗೆ ಆಮಂತ್ರಣ ಕೊಟ್ಟರು, ಇಂಥ ಆಶ್ರಮ ತಾವು ನಡೆಸ್ತಾ ಇದ್ದಾರೆ, ಎಲ್ಲ ಅಜ್ಜಾಜಿಗೆ ಕರ್ಕೊಂಡು ತಾವು ಮುಂಬೈಗೆ ಬರ್ರಿ, ನಾವೆಲ್ಲ ಅಲ್ಲಿ ಇರೋದು ವ್ಯವಸ್ಥೆ, ನಿಮಗೆಲ್ಲ ಅಡ್ಡಾಡಿಸೋದು ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅಂಥೇಳಿ ಇಮಿಡಿಯೇಟ್ ಆಗಿ ನಾವು 15 ದಿವಸದಲ್ಲಿ ಈ ಪ್ರೋಗ್ರಾಮನ್ನು ಫಿಕ್ಸ್ ಮಾಡಿದೆ. ಆಮೇಲೆ ಇವತ್ತಿಗೆ ಆ ದಿವಸನೂ ಸ್ಟಾರ್ಟ್ ಆಗಿದೆ. ವೃದ್ಧಾಶ್ರಮದ ಹಿರಿಯ ಜೀವಿಗಳಿಗೆ ಟೂರ್ ಮಾಡಿಸಬೇಕೆಂಬ ಉದ್ದೇಶದಿಂದ 3 ತಿಂಗಳ ಹಿಂದೆಯೇ ವಿಮಾನ ಟಿಕೆಟ್ ಬುಕ್ ಮಾಡಿಸಲಾಗಿತ್ತಂತೆ. ಇದಕ್ಕೆ ವಿಮಾನದಲ್ಲಿ ಜೂಮ್ ಅಂತ ಪ್ರವಾಸ ಮಾಡಿ ಮುಂಬೈ ತಲುಪಿದ್ದು ಐಷಾರಾಮಿ ತಾಜ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ವಿಶೇಷ ಅತಿಥಿಗಳಿಗಾಗಿ ಒಂದು ಕಡೆ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕರೆ ಮತ್ತೊಂದು ಕಡೆ ತಾಜ್ ಹೋಟೆಲ್ನಲ್ಲೂ ಸಿಬ್ಬಂದಿಯಿಂದ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದರು. ಮುಂಬೈ ಟೂರ್ನಲ್ಲಿ ಹಲವಾರು ಜನಪ್ರಿಯ ಸ್ಥಳಗಳಿಗೆ ಭೇಟಿ ನೀಡುವುದಕ್ಕೆ ಸಿದ್ಧತೆಯನ್ನು ನಡೆಸಲಾಗಿದ್ದು ಪ್ರವಾಸದ ಕುರಿತು ಹಿರಿಯರಾದ ಸುಧಾ ಖುಷಿಯನ್ನು ವ್ಯಕ್ತಪಡಿಸಿದ್ದು ಹೀಗೆ. ನಮಸ್ಕಾರ ರೀ, ನಾನು ಬಂದು ವೃದ್ಧಾಶ್ರಮಕ್ಕೆ 5 ತಿಂಗಳಾಯ್ತು ರೀ. ವಿಮಾನದಲ್ಲಿ ಕೂತು ಪ್ರವಾಸ ಮಾಡೋದು ಇದು ನಮ್ಮದು ಮೊದಲೇ ಸಲ, ಹಿಂಗಾಗಿ ನಮಗೆ ಇಷ್ಟು ಆನಂದ ಆಗ್ಯದಲ್ಲ ಹೇಳಿ ಅದು ಅಷ್ಟು ಆನಂದ ಆಗ್ಯದ. ನಾವು ಮುಂಬೈಗೆ ಹೋಗ್ತೀವಿ ರೀ. ಮುಂಬೈಗೆ ನಮ್ಗೆ ಸರ್ ಮಾಚಾರ ಸರ್ ಪುಣ್ಯದಿಂದ ನಾವು ಈಗ ಇಷ್ಟು ವಯಸ್ಸಾದರೂ ಸಿದ್ಧ ನಮಗೆ ಚಿಕ್ಕ ವಯಸ್ಸಿನ ಎನರ್ಜಿ ಬಂದ ನಮ್ಗೆ ಪ್ರೋತ್ಸಾಹ ಅಷ್ಟು ಕೊಟ್ಟಾರೆ ನಮ್ಗೆ. ಅವರೆಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ಹೋಗ್ತಾರೆ. ಇನ್ನು ಎಲ್ಲ ಇದ್ರೂ ಹಲವರು ತಮ್ಮ ತಂದೆ ತಾಯಿಗಳನ್ನ ಮನೆಯಿಂದ ಆಚೆಗೂ ಕರೆದುಕೊಂಡು ಹೋಗುವುದಕ್ಕೆ ಹಿಂದೇಟು ಹಾಕೋ ಕಾಲು ಬಿತು. ಅಂಥದ್ರಲ್ಲಿ ಮನೆಯಿಂದ ದೂರವಾದ ಅನಾಥರಿಗೆ ಆಶ್ರಯದ ಜೊತೆಗೆ ವಿಮಾನದಲ್ಲಿ ಪ್ರವಾಸ ಮಾಡಿಸುತ್ತಿರುವುದು ಸಂತಸದ ಸಂಗತಿ ಎನ್ನಬಹುದು.